ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ಗುಡ್ ನ್ಯೂಸ್. ಕೊನೆಗೂ ಧರ್ಮಸ್ಥಳದ ಜಲಕ್ಷಾಮ ನೀಗಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟ ಭರ್ತಿಯಾಗಿದೆ. ಸತತ ಮಳೆಯಿಂದ ನೇತ್ರಾವತಿ ನದಿಯಲ್ಲಿ ನೀರು ಹರಿಯುತ್ತಿದೆ. ಸ್ನಾನಘಟ್ಟದಲ್ಲಿ ನೀರು ಬಂದಿದ್ದರಿಂದ ಭಕ್ತರಲ್ಲಿ ಹರ್ಷ ಮನೆ ಮಾಡಿದೆ. ಭಾರೀ ಜಲಕ್ಷಾಮದಿಂದಾಗಿ ನೇತ್ರಾವತಿ ನದಿ ಬತ್ತಿ ಹೋಗಿತ್ತು. ಸದ್ಯ ನೀರು ತುಂಬಿದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸ್ವತಃ ಧರ್ಮಾಧಿಕಾರಿಗಳೇ ಧರ್ಮಸ್ಥಳಕ್ಕೆ ಬರುವಂತ ಭಕ್ತರು ಸ್ವಲ್ಪ ತಮ್ಮ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಡಬೇಕಾಗುತ್ತೆ. ಈಗ ನೀರಿನ ಅಭಾವ ಇರೋದ್ರಿಂದ ಧರ್ಮಸ್ಥಳದ ಪ್ರವಾಸವನ್ನ ಮುಂದೂಡಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಈಗ ಸತತ ಮಳೆಯಿಂದ ನೇತ್ರಾವತಿ ನದಿಯಲ್ಲಿ ನೀರು ಹರಿಯುತ್ತಿದೆ. ಸ್ನಾನಘಟ್ಟದಲ್ಲಿ ನೀರು ಬಂದಿದ್ರಿಂದ ಭಕ್ತರಲ್ಲಿ ಹರ್ಷ ಮನೆ ಮಾಡಿದೆ. ಇನ್ನು ಭಕ್ತರ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಧರ್ಮಾಧಿಕಾರಿಗಳ ಮನವಿಗೆ ಓಗೊಟ್ಟು ತಮ್ಮ ಧರ್ಮಸ್ಥಳ ಪ್ರವಾಸವನ್ನ ಮುಂದೂಡಿದ್ದ ಭಕ್ತರು ಈಗ ಧರ್ಮಸ್ಥಳ ಪ್ರವಾಸವನ್ನ ಕೈಗೊಳ್ಳಬಹುದಾಗಿದೆ. ನೀರು ತುಂಬಿದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಜಲಕ್ಷಾಮ ನೀಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀರು ತುಂಬಿರುವಂಥದ್ದನ್ನ ಗಮನಿಸಬಹುದಾಗಿದೆ. ಸತತ ಮಳೆಯಿಂದ ಧರ್ಮಸ್ಥಳದ ಜಲಕ್ಷಾಮ ನೀಗಿದೆ. ಇಡೀ ರಾಜ್ಯಾದ್ಯಂತ ಭರದ ಛಾಯೆ ಆವರಿಸಿತ್ತು. ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ರು. ಜನಜೀವನ ಅಸ್ತವ್ಯಸ್ತವಾಗಿತ್ತು. ಬಿಸಿಲ ಝಳಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ರು ಅಂತಾನೆ ಹೇಳಬಹುದಾಗಿತ್ತು. ಆದರೆ ಈಗ ಸತತ ಮಳೆಯಿಂದಾಗಿ ಜಲಕ್ಷಾಮ ನೀಗಿದೆ. ಅದರಲ್ಲೂ ಧರ್ಮಸ್ಥಳದಲ್ಲಿ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೇತ್ರಾವತಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ಭಕ್ತರಿಗೆ ನೀರು ಒದಗಿಸುವಂಥದ್ದೇ ಒಂದು ದೊಡ್ಡ ಕ್ಲಿಷ್ಟಕರವಾದಂಥ ವಿಚಾರವಾಗಿತ್ತು. ಆದರೆ ಈಗ ಸತತ ಮಳೆಯಿಂದ ಧರ್ಮಸ್ಥಳದಲ್ಲಿ ಜಲಕ್ಷಾಮ ನೀಗಿದೆ.